ಸೊ ಅಂತ ಸುರಿ ತಿತ್ತು ಅಂತ ಇದ್ದಕ್ಕಿದ್ದಾಗ ಹಾಡು ಕೇಳಿಸ್ಬಿಟ್ರೆ ಹಾಡುಗಳು ಸುರಿ ಮಳೆ ಬೇಕು ಅಂದರೆ ಎಲ್ಲೂ ಹುಡುಕ್ತೀನಿ ನಾನು ಎಲ್ಲೋ ಹುಡುಕಿಲೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಪರ್ಣಾ ನಿರೂಪಕಿಯಾಗೆ ಕನ್ನಡಿಗರಿಗೆ ಹೆಚ್ಚು ಪರಿಚಯ. ಆದರೆ ಅಪರ್ಣಾ ಒಬ್ಬ ಅದ್ಭುತ ನಟಿ ಕೂಡ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದರಲ್ಲೂ ಅಪರ್ಣಾ ಚಿತ್ರರಂಗಕ್ಕೆ ಕಾಲಿಟ್ಟಾಗ ಆಕೆ ದೊಡ್ಡ ಸ್ಟಾರ್ ನಟಿಯಾಗ್ತಾಳೆ ಅಂತಲೇ ಎಲ್ಲರೂ ನಿರೀಕ್ಷೆ ಮಾಡಿದ್ರು. ಯಾಕಂದ್ರೆ ಅಪರ್ಣಾನ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ್ದು ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್. ಸಾವಿರದ ಒಂಬೈನೂರ 1985 ತೆರೆಗೆ ಬಂದ ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂ ಚಿತ್ರದಲ್ಲಿ ನಾಯಕಿಯಾಗುವ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಅಪರ್ಣಾ. ಅಪರ್ಣಾಳ ತಂದೆ ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ದವರು. ಎಲ್ಲಕ್ಕಿಂತ ಹೆಚ್ಚಾಗಿ ಪುಟ್ಟಣ್ಣ ಕಣಗಾಲ್ರ ಆತ್ಮೀಯ ಸ್ನೇಹಿತರು. ಸ್ನೇಹಿತನ ಮಗಳನ್ನ ನಾಯಕಿಯಾಗಿ ಪರಿಚಯಿಸಿದ ಪುಟ್ಟಣ್ಣ ಈಕೆಯನ್ನ ಸ್ಟಾರ್ ಆಗಿ ಮೆರೆಸ್ತೀನಿ ಅಂತ ಮಾತು ಕೊಟ್ಟಿದ್ರಂತೆ. ಕಲ್ಪನಾ, ಆರತಿ, ಪದ್ಮಾ, ವಾಸಂತಿಯಂತ ನಟಿಯರಿಗೆ ಬ್ರೇಕ್ ಕೊಟ್ಟಿದ್ದ ಪುಟ್ಟಣ್ಣನ ಆಶೀರ್ವಾದ ಅಪರ್ಣಾಗೆ ದಕ್ಕಿತ್ತು. ಮಸಣದ ಹೂ ಬಳಿಕ ತಮ್ಮ ಮುಂದಿನ ಚಿತ್ರಗಳಲ್ಲೂ ಅಪರ್ಣಾಗೆ ಅವಕಾಶ ಕೊಡುವುದಕ್ಕೆ ಪುಟ್ಟಣ್ಣ ನಿರ್ಧರಿಸಿದ್ರು. ಆದರೆ ಪುಟ್ಟಣ್ಣ ಹೃದಯಾಘಾತದಿಂದ ಅಕಾಲಿಕ ಮರಣವನ್ನ ಹೊಂದಿದ್ರು. ಮಸಣದ ಹೂ ಚಿತ್ರವೇ ಅವರ ಕೊನೆಯ ಚಿತ್ರವಾಯಿತು. ಮಸಣದ ಹೂ ಚಿತ್ರದ ನಂತರ ಅಪರ್ಣಾ 30 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ನಮ್ಮೂರ ರಾಜ, ಇನ್ಸ್ಪೆಕ್ಟರ್ ವಿಕ್ರಮ್, ಡಾಕ್ಟರ್ ಕೃಷ್ಣ, ಒಂಟಿ ಸಲಗ ಸೇರಿದಂತೆ ಹಲವು ಯಶಸ್ವಿ ಚಿತ್ರಗಳಲ್ಲಿ ಅಪರ್ಣಾ ನಟಿಸಿದ್ರು. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಟೈಗರ್ ಪ್ರಭಾಕರ್, ಶಿವರಾಜ್ ಕುಮಾರ್ ಸೇರಿದಂತೆ ಕನ್ನಡದ ಸ್ಟಾರ್ ನಟರುಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು. ಆದರೆ ಅಪರ್ಣಾ ಪ್ರತಿಭೆಗೆ ತಕ್ಕ ಪಾತ್ರಗಳು ಅವರಿಗೆ ಸಿಗಲಿಲ್ಲ. ಈ ನಡುವೆ ದೂರದರ್ಶನದ ನಿರೂಪಕಿಯಾಗಿ ಆಯ್ಕೆಯಾದ ಅಪರ್ಣಾ ನಿರೂಪಣಾ ಕ್ಷೇತ್ರದಲ್ಲೇ ಮುಂದುವರಿದ್ರು. ನಡುನಡುವೆ ಕೆಲವು ಧಾರಾವಾಹಿಗಳಲ್ಲೂ ನಟಿಸಿದ್ರು. ಮೂಡಲಮನೆ, ಮುಕ್ತ ಧಾರಾವಾಹಿಗಳ ಪಾತ್ರಗಳ ಮೂಲಕ ತಮ್ಮ ನಟನಾ ಪ್ರತಿಭೆಯನ್ನ ತೋರಿದ್ರು. ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಂಡ್ರು. ಮಜಾಭಾರತ ಹಾಸ್ಯ ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿಯಾಗಿ ಮಿಂಚಿದ್ರು. ಸಾವಿರಾರು ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ ಅಪರ್ಣಾ ತನ್ನ ಸುಶ್ರಾವ್ಯ ಕಂಠ, ಸ್ಪಷ್ಟ ಕನ್ನಡದಿಂದ ಕನ್ನಡಿಗರ ಮನದಲ್ಲಿ ತನ್ನದೇ ಸ್ಥಾನ ಪಡೆದಿದ್ರು. 2011 ಅಪರ್ಣಾ ಅವರು ಬೆಂಗಳೂರು ಮೆಟ್ರೋಗಾಗಿ ಪ್ರಯಾಣಿಕರ ಬೋರ್ಡಿಂಗ್ ಮತ್ತು ಡಿಬೋರ್ಡಿಂಗ್ ರೆಕಾರ್ಡ್ ಮಾಡಿದ ಪ್ರಕಟಣೆಗಳಿಗೆ ತಮ್ಮ ಧ್ವನಿಯನ್ನ ನೀಡಿದ್ರು. ಇವತ್ತಿಗೂ ನಮ್ಮ ಮೆಟ್ರೋದಲ್ಲಿ ಮಾರ್ಧನಿಸುವ ಧ್ವನಿ ಅಪರ್ಣಾ ಅವರದೇ. ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ಬಹಳಷ್ಟು ವರ್ಷಗಳಿಂದ ಚಿತ್ರರಂಗದಿಂದ ದೂರವಿದ್ದ ಅಪರ್ಣಾ ಇತ್ತೀಚೆಗೆ ಗ್ರೇ ಗೇಮ್ಸ್ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ರು. ಇದೇ ಅಪರ್ಣಾ ಕೊನೆ ಚಿತ್ರವಾಗಿದೆ. ಮಸಣದ ಹೂನಿಂದ ಆರಂಭವಾದ ಅಪರ್ಣಾ ಸಿನಿ ಪಯಣ ಗ್ರೇ ಗೇಮ್ಸ್ ಮೂಲಕ ಮುಕ್ತಾಯವಾಗಿದೆ. ಕನ್ನಡ ಕಲಾ ಲೋಕದಲ್ಲಿ ತನ್ನದೇ ಚಾಪು ಮೂಡಿಸಿದ ಅಪರ್ಣಾ ಈ ಹಲೋಕದ ವ್ಯಾಪಾರ ಮುಗಿಸಿ ಭಾರತ ಲೋಕಕ್ಕೆ ಪಯಣಿಸಿದ್ದಾರೆ. ಭೌತಿಕವಾಗಿ ಅಪರ್ಣಾ ನಮ್ಮನ್ನ ಅಗಲಿದ್ರು, ಅವರ ಮಧುರ ಧ್ವನಿ ಕನ್ನಡಿಗರ ಮನದಲ್ಲಿ ಶಾಶ್ವತವಾಗಿ ಉಳಿಯಲಿದೆ. ವಯಸ್ಸು 16, ಮನಸ್ಸು ಹುಚ್ಚುಕೂಡಿ ಹುಚ್ಚುಕೂಡಿ ಮನಸ್ಸು, ಅದು 16ರ ವಯಸ್ಸು. ಅಮಿತ್, ಫಿಲ್ಮ್ ಬ್ಯೂರೋ, ಪವರ್ ಟಿವಿ. ಮರುಗಳಿಗೆಯೇ